ಓಹ್ ಐಮ್ ಸಾರಿ, ಇವಳು ಕೌಶಲ್ಯ ಅಂತ, ನಾನು ಮದುವೆ ಆಗೋ ಹುಡುಗಿ. ಕಾರ್ತಿಕ್, ಒಳಗೆ ಕೂತ್ಕೊಳ್ಳಿ, ನಿಮ್ಮ ಹತ್ರ ಮಾತಾಡ್ಬೇಕು. ಏನು ಕಾರ್ತಿಕ್, ಇದು ನೀವು ಆ ಹುಡುಗಿನ ಮದುವೆ ಆಗ್ತಾ ಇದ್ದೀರಾ? ಇದು ಸುಳ್ಳಲ್ವಾ? ಇಲ್ಲ ಅಂಜಲಿ, ನಾ ಹೇಳ್ತಾ ಇರೋದು ನಿಜ. ಕೌಶಲ್ಯ ಮದುವೆ ಆಗ್ತಾ ಇದ್ದೀನಿ. ಈ ಹುಡುಗಿ ನಮ್ಮ ಅಕ್ಕ ತೋರಿಸಿದ ಹುಡುಗಿ. ಕಾರ್ತಿಕ್, ಈ ವಿಷಯ ಗೀತನಿಗೆ ಗೊತ್ತಾ? ಯಾಕೆ ನಿಮಗೆ ಗೊತ್ತಿಲ್ವಾ? ಈ ವಿಷಯ ಗೀತನ ಚೆನ್ನಾಗಿ ಗೊತ್ತು. ಅವಳೇ ಮದುವೆ ಆಗಲ್ಲ ಅಂತ ಹೇಳಿದ್ರು. ಏನು, ಗೀತಾ ನಿಮ್ಮನ್ನ ಮದುವೆ ಆಗಲ್ಲ ಅಂತ ಹೇಳಿದ್ಲ? ಹೌದು, ಅವಳೇ ಹೇಳಿದ್ದು. ನನ್ನ ಮನೆ ಕಡೆನೆ ಬರಬೇಡ ಅಂತ ಹೇಳಿದ್ರು. ಹಾಗೆ ಹೇಳಿದ್ಮೇಲೆ ನಾನೇ ಅವಳನ್ನ ನೆನ್ಸ್ಕೊಂಡು ಕೊರಗಬೇಕು? ಆ ಸಮಯದಲ್ಲಿ ಅಕ್ಕ ನನ್ನ ಮದುವೆ ಆಗ್ತೀಯ ಅಂತ ಕೇಳಿದ್ರು. ನಾನು ಒಪ್ಕೊಂಡ್ಬಿಟ್ಟೆ. ಹುಡುಗಿ ಹೇಗಿದ್ದಾಳೆ, ಚೆನ್ನಾಗಿದ್ದಾಳ? ಕಾರ್ತಿಕ್, ಗೀತಾ ಯಾವುದೋ ಕೋಪದಲ್ಲಿ ಆ ಥರ ಹೇಳಿರ್ತಾಳೆ. ನೀವು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಅವಳ ಥರ ತಪ್ಪು ನಿರ್ಧಾರನ ತಗೋಬೇಡಿ. ನಾನು ತಪ್ಪು ನಿರ್ಧಾರ ತಗೊಂಡಿಲ್ಲ, ಗೀತನು ತಪ್ಪು ನಿರ್ಧಾರ ತಗೊಳ್ದಿರೋ ಹಾಗೆ ನೋಡ್ಕೊ. ನೋಡಿ ಕಾರ್ತಿಕ್, ಗೀತನ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ. ಅವಳ ಬಗ್ಗೆ ನಿಮ್ಗೇನು ಗೊತ್ತು? ಗೀತನ ಬಗ್ಗೆ ಗೊತ್ತಿದ್ದಕ್ಕೆ ನಾನು ಈ ನಿರ್ಧಾರ ತಗೊಂಡಿರೋದು. ಅವತ್ತು ಗೀತನ ನೋಡೋಣಂತ ಮನೆಗೆ ಹೋದ. ಆಗ ಗೀತನು ಕೃಷ್ಣನು ರೂಮಲ್ಲಿ ಮಾತಾಡ್ತಾ ಇದ್ದ. ನನ್ನ ಬಾಯಿ ಬಂದಾಗ ಬೈದು ಮನೆಯಿಂದ ಆಚೆ ಹೋಗು ಅಂತ ಹೇಳಿದ್ರು. ಅದಕ್ಕೆ ಅವಳ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ಹಲೋ ಕಾರ್ತಿಕ್, ಫಿಲಮ್ಗೆ ಹೋಗೋಣ ಅಂದ್ರಿ, ಲೇಟ್ ಆಯ್ತು, ಬೇಗ ಬನ್ನಿ. ಸಾರಿ, ಬಂದೆ, ಈಗಲೇ ಬಂದೆ. ಹ್ಞೂ ಸರಿ. ಅಂಜಲಿ, ಕೌಶಲ್ಯ ಕಾಯ್ತಾ ಇದ್ದಾರೆ, ನಾನು ಬರ್ತೀನಿ, ಬಾಯ್. ನಾನು ಮತ್ತೆ ಮತ್ತೆ ಹೇಳಿದ ವಿಷಯನ ಹೇಳ್ತಾ ಇದ್ದೀನಿ ಅಂತೇಳಿ ತಪ್ಪು ತಿಳ್ಕೊಬೇಡ. ನೀನು ಇದುವರೆಗೂ ಕೆಲಸಕ್ಕೆ ಹೋಗಲಿಲ್ಲ, ಮನೆಯಲ್ಲೇ ಇದ್ದು ಬಿಟ್ಟೆ. ಅದು ನೀನು ಸ್ವಂತ ವಿಷಯ, ನಾನು ಯಾಕೆ ಬಲವಂತ ಪಡಿಸ್ಬೇಕು ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಈಗ ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ. ಇತ್ತೀಚೆಗೆ ನಮ್ಮ ಕುಟುಂಬದಲ್ಲಿ ಏನೆಲ್ಲ ಘಟನೆಗಳು ನಡೆದು ಅಂತೇಳಿ ನಿನಗೂ ಕೂಡ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ಕೆಲಸಕ್ಕೆ ಹೋಗು ಅಂತ ನಾನು ಹೇಳ್ತಾ ಇಲ್ಲ. ಮಾಲಿನಿ, ದೇವರು ನಮಗೆ ಕೊಟ್ಟಿರೋ ಟ್ಯಾಲೆಂಟನ್ನು ಉಪಯೋಗಿಸ್ಕೋಬೇಕು, ಆಗಲೇ ಅದು ಉಪಯೋಗಕ್ಕೆ ಬರೋದು. ನೋಡು, ನೀನು ಈ ನಗರದಲ್ಲಿ ದೊಡ್ಡ ಹೆಸರು ಮಾಡಿರೋಂಥ ಡಾಕ್ಟರ್, ಎಷ್ಟೋ ಜನರ ಪೇಷಂಟ್ಸನ್ನು ಪ್ರಾಣ ಉಳಿಸಿದ್ದೀಯ. ಅದರ ಜೊತೆಗೆ ದೊಡ್ಡ ದೊಡ್ಡ ಡಾಕ್ಟರ್ಗಳ ಕೈನಲ್ಲಿ ಸಾಧನೆ ಮಾಡೋಕ್ಕಾಗದೆ ಇರೋಂಥ ಸಾಧನೆ ನಾನಿನ್ನು ಮಾಡಿ ತೋರಿಸಿದ್ದೀಯ. ನಿನ್ನೆ ಏನಾಯ್ತು ಗೊತ್ತಾ? ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಹಳೆ ಆಸ್ಪತ್ರೆಯಲ್ಲಿ ಒಬ್ಬ ಪೇಷಂಟ್ಸು ಆಪರೇಷನ್ ಸಕ್ಸಸ್ ಆಗದೆ ಸತ್ತು. ಹಾಗಂತ
ಅದೇ ಹಾಸ್ಪಿಟ್ಲಿಗೆ ಹೋಗಿ ನಿನ್ನ ಕೆಲಸಕ್ಕೆ ಸೇರ್ಕೊ ಅಂತ ನಾನು ಹೇಳ್ತಾ ಇಲ್ಲ. ಮಾಲಿನಿ, ನಿನ್ನೇ ನಂಬಿಕೊಂಡು ಸಾವಿರಾರು ಜನ ಪೇಷಂಟ್ಸ್ ಇದ್ದಾರೆ. ನಿನಗೋಸ್ಕರ ಅಲ್ಲದೆ ಇದ್ರು ಅವ್ರಿಗೋಸ್ಕರನಾದರೂ ನಿನ್ನ ನಿರ್ಧಾರನ ಬದಲಾಯಿಸ್ಕೊಂಡು ನೋಡು. ನನ್ನ ಮನಸ್ಸಿಗೆ ತೋಚಿದ್ದನ್ನು ನಾನು ಹೇಳಿದ್ದೀನಿ. ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ. ನಿರ್ಧಾರ ಏನಿದ್ರು ನಿನಗೇ ಬಿಟ್ಟಿದ್ದು. ಮಾಲಿನಿ, ಇದುವರೆಗೂ ನಾನು ನಿನಗೆ ಅಡ್ವೈಸ್ ಮಾಡಿದ್ದೇನಾದರೂ ತಪ್ಪು ಅಂತ ಕಂಡು ಬಂದರೆ ನಾನು ಕ್ಷಮಿಸ್ಬೇಕು. ಇಲ್ಲ ರಾಜಶೇಖರ್, ನೀವು ಇಷ್ಟೊತ್ತು ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಇನ್ಫ್ಯಾಕ್ಟ್ ನಾನು ಇಷ್ಟು ದಿನ ಮರ್ತಿದ್ದನ್ನು ನೀವು ನೆನಪಿಸ್ಕೊಟ್ರಿ. ನಾನು ಬರೀ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಹೊರತು ನನ್ನ ಪೇಷಂಟ್ಗಳ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ನನ್ನ ಹಠದ ಸ್ವಭಾವದಿಂದ ಪವಿತ್ರವಾಗಿದ್ದ ನನ್ನ ಡಾಕ್ಟರ್ ಕೆಲಸನ ದೂರ ಇಟ್ಟಿದ್ದೆ. ಆದರೆ ಇನ್ನು ಮುಂದೆ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ ರಾಜಶೇಖರ್. ಮಾಲಿನಿ, ಇದನ್ನು ನೀನು ಹೇಳ್ತಾ ಇದ್ದೀಯಾ? ತುಂಬ ಸಂತೋಷ ಮಾಲಿನಿ. ಅಂತೂ ಕೊನೆಗೂ ಒಳ್ಳೆ ನಿರ್ಧಾರನೇ ತಗೊಂಡೆ. ನಾನು ನಿನಗೆ ಅಡ್ವೈಸ್ ಮಾಡಿದ್ದನ್ನು ಎಲ್ಲಿ ತಪ್ಪಾಗಿ ಭಾವಿಸ್ಬಿಡ್ತೀವಿ ಅನ್ಕೊಂಡ್ಬಿಟ್ಟಿದ್ದೆ. ಮಾಲಿನಿ, ನನಗೆ ಕೆಲಸಕ್ಕೆ ಟೈಮ್ ಆಗುತ್ತೆ, ಬರಲಾ? ಸರಿ. ಆಮೇಲೆ ಆಯ್ತು ಚಿನ್ನ, ನೀನು ಅಲ್ಲಿ ಇಲ್ಲಿ ಬಿಸ್ಲಲ್ಲಿ ಸುತ್ತಕ್ಕೆ ಹೋಗ್ಬೇಡ, ಬೇಗ ಮನೆಗೆ ಬಂದ್ಬಿಡು. ಸುಮ್ಮನೆ ಸುತ್ತಾಡ್ಕೊಂಡು ನಿಂತ್ಕೋತಾನೆ ಯಾವಾಗಲೂ. ಆಯ್ತು ಚಿನ್ನ, ಆಮೇಲೆ ಮಾಡ್ಲಾ. ಓಕೆ ಓಕೆ. ಏನ ಬಾಬು, ನಾ ಹೇಳಿದ ಕೆಲಸ ಏನಾಯ್ತು? ಫಾಲೋ ಮಾಡ್ದ್ಯಾ ಇಲ್ಲ ಸುಮ್ಮನೆ ಸುತ್ತಾಕೊಂಡು ಬಂದ್ಬಿಟ್ಯಾ? ಏನಕ್ಕೆ ಹೇಳ್ತೀರಾ ನೀವು? ನನ್ನ ಮೇಲೆ ಅಷ್ಟು ನಂಬಿಕೆ ಅಲ್ವಾ ನಿಮಗೆ? ನಾನು ನಿಮ್ಮ ಹತ್ರ ಪಳಗ್ದವನು, ಅಷ್ಟು ಈಜಿಯಾಗಿ ಬಿಟ್ಬಿಡ್ತೀನಾ? ಹಂಗಲ್ಲ, ನನ್ನ ಮಗನಿಂದೆ ಯಾವಾಗಲಾದ್ರೂ ಸುತ್ತಾ ಇದ್ದಾಳ ಅಕ್ಕ. ನಾವು ಅಂದ್ಕೊಂಡ್ರ ಹತ್ರ ರಾಹುಲ್ ಯಾವ ತಪ್ಪನ್ನು ಮಾಡಿಲ್ಲ. ನಾನು ಅವನ ಫಾಲೋ ಮಾಡ್ಕೊಂಡು ಹೋದೆ, ಅವನೊಂದು ಹಾಸ್ಪಿಟ್ಲ್ ಒಳಗಡೆ ಹೋದ. ಹಾಸ್ಪಿಟ್ಲ್ಗ ಒಳಗಡೆ ಹೋಗಿ ನೋಡ್ದೇನು? ಹೌದಕ್ಕ, ಅವನು ಡಾಕ್ಟರ್ ಹತ್ರ ಏನೋ ಮಾತಾಡ್ತಾ ಇದ್ದ. ನನಗೆ ಅನ್ಸುತ್ತೆ ಅವನ ಆರೋಗ್ಯ ಸರಿ ಇಲ್ಲ ಅಂತ. ಏನು ಏನು ಹೇಳ್ತಾ ಇದೀಯ ನೀನು? ನನ್ನ ಮಗನ ಆರೋಗ್ಯಕ್ಕೆ ಏನಾಗಿದೆ? ನಮ್ಮ ವಂಶದಲ್ಲಿ ಇದುವರೆಗೂ ಯಾರು ಹಾಸ್ಪಿಟ್ಲ್ ಮೆಟ್ಲೇ ಹತ್ತಿಲ್ಲ. ನೀನು ಸರಿಯಾಗಿ ನೋಡ್ದ್ಯಾ ಅವನೇ ನನ್ನ ಮಗ ಅಂತ? ಏನಕ್ಕೆ ಹೇಳ್ತೀರಾ ನೀವು? ನಮ್ಮ ರಾಹುಲ್ ನಮಗೆ ಗೊತ್ತಿಲ್ವಾ? ಹೇಯ್ಯೋ, ಅವ್ನು ಹಾಸ್ಪಿಟ್ಲಿಂದ ಹೊರಗಡೆ ಬರಬೇಕಾದ್ರೆ ಅವ್ನ ಕೈಲಿ ಎಕ್ಸ್ರೇ ಕಾಪಿ ಆ ಫೈಲ್ಗಳು ಏನೇನೋ ಇತ್ತು, ಅದನ್ನು ನಾನು ಕಣ್ಣಾರ ಕಂಡಿದ್ದೀನಿ ನಾನು. ಅಯ್ಯೋ, ಏನಾಯ್ತು ಏನಾಯ್ತು ನನ್ನ ಮಗನಿಗೆ? ಅವನು ಒಂಟಿಯಾಗಿದ್ಬಿಟ್ಟು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾನೆ. ಟೈಮ್ ಟೈಮ್ಗೆ ಊಟ ಮಾಡ್ತಾ ಇದ್ದಾನೋ ಇಲ್ವೋ, ಮನೆಗೆ ಬಾರೋ ಅಂತ ಕರೆದ್ರು ಬರಲ್ಲ ಅಂತಾನೆ, ನಾನು ಹೇಳೋ ಮಾತನ್ನು ಕೇಳಲ್ಲ ಅಂತಾನೆ. ಅಕ್ಕ, ರಾಹುಲ್ ಮನೆಗೆ ಬೇಕಾದ್ರೆ ಹೋಗ್ಬಿಟ್ಟು ಬರೋಣ. ಬೇಡ 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 ಕಣೋ, ಅವನು ನನ್ನ ಮಾತು ಕೇಳಲ್ಲ, ನನಗೆ ಮರ್ಯಾದೆನೇ ಕೊಡಲ್ಲ ಅಂತಾನೆ. ಅಕ್ಕ, ನಮ್ಮ ರಾಹುಲ್ ಏನು ಚಿಕ್ಕ ಹುಡುಗನ, ಚೆನ್ನಾಗಿ ಓದಿದ್ದಾನೆ, ಅವನ ಆರೋಗ್ಯದ ಬಗ್ಗೆ ಅವನಿಗೆ ಗಮನ ಇರಲ್ವಾ? ಏನೋ ಏನೋ ಮಾತಾಡ್ತೀಯ ನೀನು, ನಿಮಗೆ ಏನಾರು ಹೆಚ್ಚು ಕಮ್ಮಿ ಅಂದರೆ ನನ್ನ ಜೀವ ತಡೆಯಲ್ಲ. ಅಂಥದ್ರಲ್ಲಿ ನನ್ನ ಮಗನಿಗೆ ಆರೋಗ್ಯಕ್ಕೆ ಏನಾರು ಹೆಚ್ಚು ಕಮ್ಮಿ ಅಂದರೆ ನಾನು ಹೇಗೋ ತಡ್ಕೊಳ್ಳಿ. ಈಗ ನಾನು ಏನು ಮಾಡ್ಬೇಕಕ್ಕ? ಸದ್ಯ ನೀನು ಏನು ಮಾಡೋದು ಬೇಕಾಗಿಲ್ಲ, ಹೋಗಿ ಗಾಡಿ ತೊಗೊಂಬೋಗು. ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ, ಹೋಗಿ ಗಾಡಿ ತೆಗಿಯ. ಆಯ್ತು. ಏನಂಜಲಿ, ಕಾರ್ತಿಕ್ ಬಂದಿದ್ರಾ ಇಲ್ಲಿಗೆ? ಏನ್ ನಡೀತು ಇಲ್ಲಿ? ಈಗ ಯಾಕೆ ಅದನ್ನು ಕೇಳ್ತಾ ಇದ್ದೆ? ಏನ್ ವಿಷಯ? ಕಾರ್ತಿಕ್ ನನಗೆ ಸಿಕ್ಕಿದ್ರು, ಅವರು ಬೇರೆ ಯಾವುದೋ ಹುಡುಗಿನ ಮದುವೆ ಆಗ್ತಿದ್ದಾರಂತ. ಆ ಹುಡುಗಿನೂ ಕಾರ್ತಿಕ್ ಜೊತೆ ಬಂದಿದ್ದು. ಅದೆಲ್ಲ ನಾಟಕ ಅಂಜಲಿ, ಆವತ್ತು ನೀನು ಹೀಗೆ ಹೇಳಿದೆ, ನಾನು ಹೋಗಿ ನೋಡಿದ್ಮೇಲೆ ಅದೆಲ್ಲ ಸುಳ್ಳಾಗಿತ್ತು. ಅಕ್ಕ, ಅವತ್ತು ನಿನ್ನ ಕಿಡ್ನಾಪ್ ಮಾಡ್ತಾರೆ ಅಂತ ನ್ಯೂಸ್ ಸಿಕ್ತು, ಅದಕ್ಕೆ ನಾನು ಕಾರ್ತಿಕ್ ಸೇರಿಕೊಂಡು ಆ ರೀತಿ ಮಾಡಿದ್ವಿ. ಆದರೆ ಇವತ್ತು ನಾನು ನೋಡಿದ್ದು ನಿನ್ನ ಹತ್ರ ಹೇಳ್ತಾ ಇರೋದೆಲ್ಲ ಸತ್ಯ ಅಕ್ಕ. ಹೇಳು, ನಿಮ್ಮಿಬ್ಬರ ನಡುವೆ ಏನು ನಡೀತು? ನಿನ್ನನ್ನು ಮದುವೆ ಆಗ್ತೀನಿ ಅಂತ ಅವ್ರ ಅಕ್ಕನ ಒಪ್ಪಿಸಿದ ಕಾರ್ತಿಕ್ ಇವತ್ತು ದಿಢೀರಂತ ಮನಸ್ಸು ಬದಲಾಯಿಸಿದ್ದಾರೆ ಅಂದರೆ ಅದಕ್ಕೇನೋ ಕಾರಣ ಇರಬೇಕು. ಏನು ನಡೀತು ಹೇಳು. ಅಂಜಲಿ, ಕಾರ್ತಿಕ್ ನನ್ನ ಕೃಷ್ಣ ಮಧ್ಯೆ ಸಂಬಂಧ ಇದೆ ಅಂತ ಅನುಮಾನ ಪಡ್ತಾ ಇದ್ದೆ. ನಾನು ಕೃಷ್ಣನ ಜೊತೆ ಮಾತಾಡಿದ್ದನ್ನು ನೋಡಿ ಕೋಪಿಸ್ಕೊಂಡು ಹೊರಟೋದು. ಅವತ್ತೊಂದು ದಿನ ಕಾರ್ತಿಕ್ ನೀನು ಮಾತಾಡ್ತಾ ಇರಬೇಕಾದ್ರೆ ಕೃಷ್ಣ ತಪ್ಪಾಗಿ ತಿಳ್ಕೊಂಡು ರಕ್ತ ಬರೋ ಹಾಗೆ ಕಾರ್ತಿಕ್ಗೆ ಹೊಡಿಲಿಲ್ವಾ?
ನೀನು ಅದನ್ನೆಲ್ಲ ಕ್ಷಮಿಸಿ ಕೃಷ್ಣನ ಮತ್ತೆ ಫ್ರೆಂಡ್ ಅಂತ ಒಪ್ಕೊಳ್ಳಿಲ್ವ? ಹಾಗೆ ಕಾರ್ತಿಕ್ ನೀವು ಯಾಕೆ ಒಪ್ಕೋಬಾರ್ದು? ಇಲ್ಲ ಕಾರ್ತಿಕ್ಗೆ ನಾನು ಕೃಷ್ಣನ ಜೊತೆ ಮಾತಾಡೋದೇ ಇಷ್ಟ ಇಲ್ಲ. ಅವನು ಸಾವಿರ ತಪ್ಪು ಮಾಡಿರಬಹುದು, ಆದರೆ ಅವನು ನನಗೆ ಒಬ್ಬ ಒಳ್ಳೆ ಸ್ನೇಹಿತ. ನನಗೋಸ್ಕರ ಬೇಕಾದಷ್ಟು ತ್ಯಾಗ ಮಾಡಿದ್ದಾನೆ. ಅವನ ಬಿಟ್ಕೊಡೋದು ನನಗೂ ಇಷ್ಟ ಇಲ್ಲ. ಅದು ಅಲ್ಲದೆ ಅವನು ಸುಜಾತ ಗಂಡ. ಅಕ್ಕ, ನೀನು ಸಾವಿರ ಕಾರಣಗಳನ್ನ ಕೊಡಬಹುದು, ಆದರೆ ನಿನ್ನ ಜೀವನದಲ್ಲಿ ನೀನು ಕಾರ್ತಿಕ್ನ ಕಳ್ಕೊಂಡ್ರೆ ಅದು ತುಂಬಲಾರದ ನಷ್ಟ ಆಗತ್ತೆ. ನಾನೀಗ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇಲ್ಲ ಅಂಜಲಿ. ನನ್ನ ಯೋಚನೆ ಅಲ್ಲ, ಆ ಮಾಯಾ ಅಕ್ಕಿಂದ ನಮ್ಮ ಆಸ್ತಿನ ಹೇಗೆ ಪಡೆಯೋದು ಅಂತ. ಏನು ಹೇಳ್ತಾ ಇದೆಯಕ್ಕ ನೀನು? ಇವತ್ತು ಆಸ್ತಿನ ಕಳ್ಕೊಂಡ್ರೆ ನಾಳೆ ಸಂಪಾದನೆ ಮಾಡಬಹುದು, ಆದರೆ ಕಾರ್ತಿಕ್ನಂತ ಮನುಷ್ಯನ ಕಳ್ಕೊಂಡ್ರೆ ಮತ್ತೆ ಪಡೆಯೋದಕ್ಕಾಗತ್ತಾ? ಅಂಜಲಿ, ಕಾರ್ತಿಕ್ನ ಕಳ್ಕೊಂಡ್ರೆ ಅದು ನನಗೆ ಮಾತ್ರ ನಷ್ಟ. ಆಸ್ತಿನ ಕಳ್ಕೊಂಡ್ರೆ ಎರಡೂ ಕುಟುಂಬಕ್ಕೂ ನಷ್ಟ. ಈಗ ನನ್ನ ಆಸೆ ನಾವೆಲ್ಲರೂ ಒಟ್ಟಿಗಿರಬೇಕು ಅಂತ. ರಾಹುಲ್, ಏನೋ ನೀನು ಹುಷಾರಿಲ್ಲ ಅಂತ ಹೇಳಿದ್ರು, ಏನಾಯ್ತು? ನನಗೇನು ಆಗಿಲ್ಲ, ಆರೋಗ್ಯವಾಗೇ ಇದ್ದೀನಿ. ನೀನು ಸುಮ್ಮನೆ ಏನೇನ ನೆಪ ಮಾಡ್ಕೊಂಡು ಇಲ್ಲಿಗೆ ಬರಬೇಡ, ದಯವಿಟ್ಟು ಹೊರಟೋಗು. ಏನು ನೀನು ಹೆತ್ತ ತಾಯಿ ಹತ್ರನೇ ಯಾಕೋ ಮುಚ್ಚು ಮರೆ ಮಾಡ್ತೀಯಾ? ನಾನು ಹುಡುಗರನ್ನ ಕಳಿಸಿದ್ದೆ, ನೀನು ಆಸ್ಪತ್ರೆಗೆ ಹೋಗಿದ್ಯಾ, ನಿನ್ಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಅದನ್ನು ಕೇಳಿ ನಾನು ಎಷ್ಟು ಗಾಬರಿಯಾಗಿ ಓಡಿ ಬಂದೆ ಗೊತ್ತಾ? ಓ, ಹಾಗಿದ್ರೆ ನೀನು ಆ ವಿಷಯ ಹೇಳ್ತಾ ಇದೀಯಾ? ಅಂದರೆ ಮತ್ತೆ ನಿನ್ನ ಜನನ ನನ್ನ ಫಾಲೋ ಮಾಡೋದಕ್ಕೆ ಬಿಟ್ಟಿದ್ಯಾ? ಅಲ್ಲಮ್ಮ, ಅವತ್ತು ಮನೆಗೆ ಬಂದು ಅಷ್ಟೆಲ್ಲ ಬೈದೋಗಿದ್ದೀನಿ, ಮತ್ತೆ ಅದೇ ಕೆಲಸ ಮಾಡ್ತಾ ಇದೆಯಲ್ಲ. ನಾನೆಲ್ಲ ಮಾಡ್ತಾ ಇರೋದು ನಿನಗೋಸ್ಕರ ಕಣು. ನಿನ್ನ ಜೀವಕ್ಕೇನಾರು ಹೆಚ್ಚು ಕಮ್ಮಿ ಆದರೆ ನನ್ನ ಜೀವದಿಂದ ಖಂಡಿತ ಇರಲ್ಲ ಕಣು. ಅದಕ್ಕೆ ನಿನ್ನನ್ನು ಫಾಲೋ ಮಾಡೋಕ್ಕೆ ಹುಡುಗರನ್ನ ಬಿಟ್ಟಿರೋದು. ಇದನ್ನ ಪ್ರೀತಿಯನ್ನ ಅಲ್ಲ, ಅನುಮಾನದ ಭೂತ ಅಂತಾರೆ. ಯಾಕೋ ನಾನೇನೇ ಮಾಡಿದ್ರು ಬರೀ ತಪ್ಪಾಗಿ ತಿಳ್ಕೊತೀಯಲ್ಲ. ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ? ಅಲ್ಲ, ನೀನು ಆಸ್ಪತ್ರೆಗೆ ಹೋಗಿದ್ದೆ ಅಂತಲ್ಲ, ಡಾಕ್ಟರ್ ಏನು ಹೇಳಿದ್ರಪ್ಪ? ಹೇಳ್ದನಲ್ಲ ನನಗೇನು ಆಗಿಲ್ಲ ಅಂತ. ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ, ನಾನು ಓದ್ಕೋಬೇಕು. ದಯವಿಟ್ಟು ಸ್ವಲ್ಪ ನನಗೆ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡಿ ಪ್ಲೀಸ್. ಏಯ್, ನೀನು ಚೆನ್ನಾಗಿ ಓದು, ನಾನು ನಿನಗೆ ತೊಂದರೆ ಕೊಡಲ್ಲ. ನೀನು ಚೆನ್ನಾಗಿ ಓದಲಿ ಅಂತ ತಾನೇ ನಾನು ನಿನ್ನ ಹೊರದೇಶಕ್ಕೆ ಕಳಿಸಿ ಓದಿಸಿದ್ದು. ಈಗ ನಿನ್ನ ಮೈಗೆ ಹುಷಾರಿಲ್ಲ ಅಂದರೆ ನಾನು ಹೇಗೂ ನೆಮ್ಮದಿಯಾಗಿರಲಿ? ನಿನಗೇನಾಗಿದೆ ಅಂತ ಹೇಳು, ಆಸ್ಪತ್ರೆ ಕಳಿಸಿ ದೊಡ್ಡ ಡಾಕ್ಟ್ರ್ ಹತ್ರ ತೋರಿಸಿ ನಿನಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಕಣು. ನಿನ್ನ ಹೆತ್ತ ತಾಯಿ ಹತ್ರನೇ ಯಾಕೋ ಮುಚ್ಚು ಮರೆ ಮಾಡ್ತೀಯ, ಸುಮ್ಮನೆ ನನ್ನ ಕಣ್ಣಲ್ಲಿ ನೀರು ತರಿಸ್ಬೇಡ ಕಣು. ನೋಡಮ್ಮ, ಈ ಸುಳ್ಳು ಪ್ರೀತಿಯೆಲ್ಲ ನಾನು ನಂಬಲ್ಲ. ನನ್ನ ಆರೋಗ್ಯನ ನಾನು ಹೇಗೆ ಕಾಪಾಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ನೀವಿನ ಇಲ್ಲಿಂದ ಹೊರಡ್ಬೋದು. ಸರಿ ಕಣು, ನಾನು ಹೋಗ್ತೀನಿ, ನೀನು ಕೋಪ ಮಾಡ್ಕೋಬೇಡ. ನೋಡಪ್ಪ, ನಿನ್ನ ಆಸ್ಪತ್ರೆ ಖರ್ಚಿಗೆ ಏನಾದ್ರು ಹಣ ಬೇಕಾದ್ರೆ ನಾನು ಕೊಡ್ತೀನಿ ಕೇಳು. ನೀನೇ ಬೇಡ ಅಂದಮೇಲೆ ನಿನ್ನ ದುಡ್ಡು ಯಾರಿಗೆ ಬೇಕು? ದಯವಿಟ್ಟು ನಂಗೆ ತೊಂದರೆ ಕೊಡಬೇಡ, ಹೊರಟ್ಬಿಡು. ಅಲ್ಲ ಕಣು, ಎಲ್ಲ ತಾಯಿಂದ್ರಿಗೂ ತನ್ನ ಮಕ್ಕಳ ಮೇಲೆ ಏನು ಪ್ರೀತಿ ಇರುತ್ತೋ ಅದೇ ಪ್ರೀತಿ ನನಗೂ ಇರೋದು ಕಣು. ನನ್ನ ಮನಸ್ಸನ್ನು ಕಲ್ಲು ಮನಸ್ಸು ಅಂತ ತಿಳ್ಕೊಂಬಿಟ್ಟಿದ್ದೀನೋ ನೀನು? ಅಮ್ಮ ಪ್ಲೀಸ್ ಹೋಗು ಪ್ಲೀಸ್. ಬಾಬು, ಅವನು ಯಾವ ವಿಷಯನೂ ನನ್ನ ಹತ್ರ ಹೇಳಲ್ಲ ಅನ್ನೋದನ್ನು ನಾನು ಅನುಮಾನ ಪಡ್ತಿದ್ನೋ ಅದು ಸರಿ ಆಯಿತು. ಅವನು ಹೇಳಿದಿದ್ರೆ ಏನಾಯ್ತು, ನಾವೇ ಹೋಗಿ ತಿಳ್ಕೊಳ್ಳೋಣ. ಬಾರೋ, ಆಸ್ಪತ್ರೆಗೆ ಹೋಗಿ ಬರೋಣ. ಎಕ್ಸ್ಕ್ಯೂಸ್ ಮೀ, ಜೆ ಕೆ ಅನ್ನೋ ಪೇಷಂಟು ಯಾವ ವಾರ್ಡಲ್ಲಿದ್ದಾರೆ? ನೆಕ್ಸ್ಟ್ ವಾರ್ಡಲ್ಲಿದ್ದಾರೆ. ಥ್ಯಾಂಕ್ ಯು. ಏನಾಗಬೇಕಾಯ್ತು? ಜೆ ಕೆ ಅವನ್ನ ನೋಡಬೇಕಿತ್ತು. ಪರ್ಮಿಷನ್ ಇದೆಯಾ? ಇಲ್ಲ. ಹಂಗೆಲ್ಲ ನೋಡೋಕ ಇಲ್ಲ ಸರ್, ಒಂದೇ ಒಂದ್ಸಲ ನೋಡ್ಕೊಂಡು ಹೋಗ್ಬಿಡ್ತೀನಿ. ಆಯ್ತು, ಇಲ್ಲಿಂದ.
ನನ್ನ ಚಿಕ್ಕ ವಯಸ್ಸಲ್ಲೇ ನಿಮ್ಮ ಮಗಳು ಅಂತ ಒಪ್ಕೊಂಡಿದ್ದಿದ್ರೆ ಇವತ್ತು ನಿಮಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆದರೆ ಆಗ ನೀವು ಯಾರು ನನ್ನನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಇವತ್ತು ಅನುಭವಿಸ್ತಾ ಇದ್ದೀರ. ಆದರೂ ನೀವು ಇಂಥ ಸ್ಥಿತಿಗೆ ಬರ್ತೀರಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ತಪ್ಪು ಮಾಡಿಬಿಟ್ಟೆ. ಸಾರ್ ನೋಡೋಕೆ ಬಂದಿದ್ರು. ಈಗ ಯಾಕೆ ಇಲ್ಲಿಗೆ ಬಂದೆ ನೀನು? ಮಾಡೋದಿಲ್ಲ ಮಾಡಿಬಿಟ್ಟು ಇವರಿನ್ನು ಜೀವಂತವಾಗಿದ್ದಾರೋ ಇಲ್ವೋ ಅಂತ ನೋಡ್ಕೊಂಡು ಹೋಗೋದಕ್ಕೆ ಬಂದ್ಯಾ? ಈಗ ನಿನ್ನ ತೃಪ್ತಿ ಆಗಿರ್ಬೇಕಲ್ಲ ಇವ್ರ ನೀ ಸ್ಥಿತಿಗೆ ತಂದಿದ್ದಕ್ಕೆ. ನಮ್ಮ ಆಫೀಸ್ ಕೆಲಸಕ್ಕೆ ಸೇರಿಕೊಂಡು ನಮ್ಮ ಕಂಪ್ನಿನೇ ಹಾಳು ಮಾಡಿದೆ. ನನ್ನ ಮಗನ ಸ್ನೇಹ ಮಾಡಿ ಅವನ ಜೀವನ ಹಾಳು ಮಾಡಿದೆ. ಒಳ್ಳೆಯವಳ ಥರ ನಟಿಸಿ ನಮ್ಮ ಆಸ್ತಿನೆಲ್ಲ ತಗೊಂಡು ನಮ್ಮನ್ನ ಬೀದಿ ಪಾಲ್ ಮಾಡಿದೆ. ಈಗ ಯಾವ ಮುಖ ಹೊತ್ಕೊಂಡು ಇಲ್ಲಿಗೆ ಬಂದಿದ್ಯಾ ಹೇಳೆ? ನಮ್ಮನೆಯವರು ಈ ಸ್ಥಿತಿ ಬರೋದಕ್ಕೆ ನೀನೇ ಕಾರಣ. ಅವ್ರೀಗ ಜೀವಂತ ಶವ ಆಗ್ಬಿಟ್ಟಿದ್ದಾರೆ. ನೀನ್ ಯಾವತ್ ನಮ್ಮನೆ ಹೊಸಲು ತುಳಿದ್ಯೋ ಅವತ್ತೇ ನಮ್ಮನೆ ಸುಖ ಸಂತೋಷ ಎಲ್ಲ ಸರ್ವನಾಶ ಆಗೋಯ್ತು. ನಮ್ಮಿಂದ ಇಷ್ಟ ಆಸ್ತಿನೆಲ್ಲ ಹೊಡ್ಕೊಂಡಿಯಲ್ಲ ಅದನ್ನೆಲ್ಲ ಏನ್ ಮಾಡ್ತೆ ಹೇಳು? ಏನ್ ಮಾಡ್ದೆ ನಮ್ಮ ಆಸ್ತಿನೆಲ್ಲ?